ಲೈಂಗಿಕ ದೌರ್ಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಚಿತ್ರದುರ್ಗದ ಮುರುಘಾ ಮಠದ ಶ್ರೀಗಳನ್ನ ಇದೀಗ ಪೊಲೀಸರು ಬಂಧಿಸಿದ್ದಾರೆ ಮುರುಘಾ ಮಠಕ್ಕೆ ಬಂದು ಶ್ರೀಗಳನ್ನ ಪೊಲೀಸರು ಬಂಧಿಸಿದ್ದಾರೆ ಆರು ದಿನಗಳ ಹಿಂದೆಯೇ ಪ್ರಕರಣ ದಾಖಲಾಗಿತ್ತು ಇಷ್ಟ ದಿನಗಳ ಕಾಲ ಪೊಲೀಸರು ವಿಳಂಬ ಮಾಡುತ್ತಿದ್ದಾರೆ ಅನ್ನುವಂತ ಆರೋಪಗಳು ಕೇಳಿ ಬರ್ತಾ ಇತ್ತು ಫೈನಲಿ ಇದೀಗ ಶ್ರೀಗಳ ಬಂಧನ ಆಗಿದೆ ಪೋಕ್ಸೋ ಪ್ರಕರಣ ದಾಖಲಾಗಿತ್ತು ಶ್ರೀಗಳ ವಿರುದ್ಧ ಮುರುಘಾ ಶ್ರೀಗಳನ್ನ ಪೊಲೀಸರು ಬಂಧಿಸಿದ್ದಾರೆ ಇನೋವಾ ಕಾರ್ನಲ್ಲಿ ಪೊಲೀಸರು ವಿಚಾರಣೆಗಾಗಿ ಶ್ರೀಗಳನ್ನ ಕರೆದುಕೊಂಡು ಹೋಗಿದ್ದಾರೆ ಪೋಕ್ಸೋ ಕೇಸ್ ದಾಖಲಾದ 7 ದಿನಗಳ ಬಳಿಕ ಮುರುಘಾ ಶ್ರೀಗಳನ್ನ ಪೊಲೀಸರು ಬಂಧಿಸಿದ್ದಾರೆ ಇನೋವಾ ಕಾರ್ನಲ್ಲಿ ಪೊಲೀಸರು ಶ್ರೀಗಳನ್ನ ಕರ್ಕೊಂಡು ಹೋಗಿದ್ದಾರೆ ಕಳೆದ ಒಂದು ವಾರಗಳಿಂದ ದೊಡ್ಡ ಮಟ್ಟದಲ್ಲಿ ರಾಜ್ಯ ಮಾತ್ರ ಅಲ್ಲ ದೇಶದಾದ್ಯಂತ ಸುದ್ದಿ ಮಾಡಿತು ಅಪ್ರಾಪ್ತ ಬಾಲಕಿಯರ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗಿದ್ದಾರೆ ಮುರುಘಾ ಶ್ರೀಗಳು ಈ ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ ಪೋಕ್ಸೋ ಅಡಿ ಪ್ರಕರಣ ದಾಖಲಾಗಿತ್ತು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಪೊಲೀಸರು ತನಿಖೆಯನ್ನ ಕೈಗೊಂಡಿದ್ರು ಇದರ ಮಧ್ಯೆ ಶ್ರೀಗಳು ನಿರೀಕ್ಷಣಾ ಜಾಮೀನಿಗೂ ಅರ್ಜಿಯನ್ನ ಸಲ್ಲಿಸಿದ್ರು ಆದರೆ ಆ ಒಂದು ವಿಚಾರ ನಾಳೆ ಮುಂದೂಡಿಕೆ ಆಗಿದೆ ದೃಶ್ಯಗಳನ್ನ ನಾವು ನೋಡ್ತಿದ್ದೀವಿ ಎಕ್ಸ್ಕ್ಲೂಸಿವ್ ದೃಶ್ಯ ನ್ಯೂಸ್ 18 ನಲ್ಲಿ ನೀವು ನೋಡ್ತಾ ಇದ್ದೀರಾ ಶ್ರೀಗಳನ್ನ ಪೊಲೀಸರು ಇನೋವಾ ಕಾರ್ನಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾರೆ ಶ್ರೀಗಳ ವಿಚಾರಣೆಯನ್ನ ಮಾಡಲಾಗುತ್ತೆ ಈ ಪ್ರಕರಣದ A2 ಆರೋಪಿಯನ್ನ ಕೂಡ ಇವತ್ತು ಪೊಲೀಸರು ವಿಚಾರಣೆಯನ್ನ ಮಾಡಿದ್ರು ಆ ಸಂದರ್ಭದಲ್ಲಿ ಖುದ್ ಎಸ್ಪಿ ಪರಶುರಾಮ್ ಅವರು ನ್ಯೂಸ್ 18 ಗೆ ರಿಯಾಕ್ಷನ್ ಕೊಟ್ಟಿದ್ರು ನಾವು ಅವರನ್ನ ಬಂಧಿಸಿಲ್ಲ ವಿಚಾರಣೆ ಮಾಡ್ತಿದ್ದೀವಿ ಅಂತ ಹೇಳಿದ್ರು ಆದ್ರೆ ಪ್ರಕರಣದ A1 ಆರೋಪಿ ಮುರುಘಾ ಶ್ರೀಗಳನ್ನ ಬಂಧಿಸಿಲ್ಲ ಅವರ ವಿಚಾರಣೆ ಮಾಡಿಲ್ಲ ಅವರ ಹೇಳಿಕೆಯನ್ನ ದಾಖಲು ಮಾಡ್ಕೊಂಡಿಲ್ಲ ಪ್ರಭಾವವನ್ನ ಬಳಸಿ ಶ್ರೀಗಳು ಪೊಲೀಸರ ಮೇಲೆ ಒತ್ತಡ ಹೇರ್ತಿದ್ದಾರೆ ಅನ್ನುವಂತ ಎಲ್ಲಾ ಆರೋಪಗಳು ಕೇಳಿ ಬರ್ತಾ ಇತ್ತು ಫೈನಲಿ ಇದೀಗ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇನೋವಾ ಕಾರ್ನಲ್ಲಿ ಶ್ರೀಗಳನ್ನ ಪೊಲೀಸರು ಕರ್ಕೊಂಡು ಹೋಗಿದ್ದಾರೆ ಸೋ ಪೊಲೀಸರನ್ನ ಪೊಲೀಸರು ಶ್ರೀಗಳನ್ನ ಪೊಲೀಸ್ ಸ್ಟೇಷನ್ ಅಲ್ಲಿ ವಿಚಾರಣೆ ಮಾಡಬಹುದು ಅಥವಾ ಅಜ್ಞಾತ ಸ್ಥಳದಲ್ಲೂ ಕೂಡ ಕರ್ಕೊಂಡು ಹೋಗಿ ವಿಚಾರಣೆಯನ್ನ ಮಾಡಬಹುದು ಇಲ್ಲಿ ತನಕ ಏನೆಲ್ಲ ಡೆವಲಪ್ಮೆಂಟ್ ಗಳಾಗಿದೆಯಲ್ಲ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಆ ಇಬ್ಬರು ಅಪ್ರಾಪ್ತ ಹುಡುಗಿಯರು ಏನು ಒಂದಷ್ಟು ಆರೋಪಗಳನ್ನು ಮಾಡಿದ್ದಾರೆ ಆ ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ ಶ್ರೀಗಳ ವಿಚಾರಣೆಯನ್ನ ಪೊಲೀಸರು ಮಾಡ್ತಾರೆ ಆರು ದಿನಗಳ ಬಳಿಕ ಆರು ದಿನಗಳಾಗಿತ್ತು ಪೋಕ್ಸೋಡಿ ಪ್ರಕರಣ ದಾಖಲಾಗಿ ಇಲ್ಲಿ ತನಕ ಕೂಡ ಸ್ಥಳ ಮಹಜರು ಮಾಡಿದ್ರು 164 ಹೇಳಿಕೆ ದಾಖಲಾಯಿತು ಇಷ್ಟೆಲ್ಲ ಆದರೂ ಕೂಡ ಶ್ರೀಗಳ ಹೇಳಿಕೆಯನ್ನ ದಾಖಲು ಮಾಡಿಕೊಂಡಿರಲಿಲ್ಲ ಶ್ರೀಗಳನ್ನ ವಿಚಾರಣೆಗೊಳಪಡಿಸಿರಲಿಲ್ಲ ಪೊಲೀಸರು ಸೋ ಈ ಒಂದು ವಿಚಾರ ಸಾಕಷ್ಟು ಅನುಮಾನಗಳಿಗೂ ಕೂಡ ಕಾರಣ ಆಗ್ತಾ ಇತ್ತು ಅದು ಬೇರೆ ಬೇರೆ ರೀತಿಯಾಗಿ ಚರ್ಚೆ ಕೂಡ ಆಗ್ತಾ ಇತ್ತು ಫೈನಲಿ ಇದೀಗ ಶ್ರೀಗಳನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಇವತ್ತು ರಾತ್ರಿಯಿಂದಲೇ ಶ್ರೀಗಳ ವಿಚಾರಣೆಯನ್ನ ಪೊಲೀಸರು ನಡೆಸಲಿದ್ದಾರೆ ಮಠದಲ್ಲೇ ಇದಕ್ಕೂ ಮುಂಚೆ ಶ್ರೀಗಳಿಗೆ ಮೆಡಿಕಲ್ ಚೆಕಪ್ ಅನ್ನ ಮಾಡಿಸಿದ್ದಾರೆ ಪೊಲೀಸರು ಚಿತ್ರದುರ್ಗದಲ್ಲಿ ಪೊಲೀಸರು ಮುರುಘಾ ಶ್ರೀಗಳನ್ನ ಬಂಧಿಸಿದ್ದಾರೆ ಪೋಕ್ಸೋ ಕೇಸ್ ದಾಖಲಾದ 7 ದಿನಗಳ ಬಳಿಕ ಶ್ರೀಗಳನ್ನ ಪೊಲೀಸರು ಬಂಧಿಸಿದ್ದಾರೆ ಅವರನ್ನ ಇನೋವಾ ಕಾರ್ನಲ್ಲಿ ಕರ್ಕೊಂಡು ಹೋಗಿದ್ದಾರೆ ಸಂಜೆ ಎಲ್ಲ ನಾವು ನೋಡಬಹುದು ಏನೆಲ್ಲ ಹೈಡ್ರಾಮಗಳಾಯಿತು ಅಂತ ಶ್ರೀಗಳ ವಿರುದ್ಧವಾಗಿ ದಲಿತ ಸಂಘಟನೆಯವರು ಪ್ರತಿಭಟನೆಯನ್ನ ಮಾಡಿದ್ರು ಇವರು ಪ್ರಭಾವ ಬಳಸಿ ಪ್ರಕರಣದಲ್ಲಿ ಪೊಲೀಸರ ಮೇಲೆ ಒತ್ತಡ ಹೇರಿಸಿ ಪ್ರಕರಣವನ್ನ ವಿಳಂಬ ಮಾಡಿಸ್ತಾ ಇದ್ದಾರೆ ಹೀಗೆ ಒಂದಷ್ಟು ಆರೋಪಗಳನ್ನ ಕೂಡ ಮಾಡಲಾಗ್ತಾ ಇತ್ತು ಶ್ರೀಗಳ ಪರವಾಗಿ ಶ್ರೀಗಳ ವಿರುದ್ಧವಾಗಿ ಕೂಡ ಪ್ರತಿಭಟನೆಗಳಾಗ್ತಾ ಇತ್ತು ಸೊ ಎಲ್ಲಾ ಡೆವಲಪ್ಮೆಂಟ್ಗಳ ಮಧ್ಯೆ ಇವತ್ತು ಶ್ರೀಗಳನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಮುರುಘಾ ಶ್ರೀಗಳನ್ನ ಬಂಧಿಸಿದ್ದಾರೆ ನಂತರ ನಿರೀಕ್ಷಣಾ ಜಾಮೀನಿಗೆ ಬೆಲೆ ಇಲ್ಲ ನಾಳೆ ನಡಿಬೇಕಾಗಿದ್ದ ನಿರೀಕ್ಷಣಾ ಜಾಮೀನು ಅರ್ಜಿ ವಿಚಾರಣೆ ಸೊ ಈಗ ರೆಗ್ಯುಲರ್ ಬೇಲ್ಗೆ ಶ್ರೀಗಳು ವಕೀಲರಿಂದ ಅರ್ಜಿ ಹಾಕಲಾಗುತ್ತೆ ಇವಾಗ ಆಲ್ರೆಡಿ ಬಂಧಿಸಿದ್ದಾರಲ್ಲ ಬಂಧಿಸೋದಕ್ಕೂ ಮುಂಚೆ ನಿರೀಕ್ಷಣಾ ಜಾಮೀನನ್ನ ಪಡ್ಕೊಳ್ಳೋದಕ್ಕೆ ಶ್ರೀಗಳು ಕೋರ್ಟ್ ನಲ್ಲಿ ಅವರ ಪರ ವಕೀಲರಿಂದ ಅರ್ಜಿಯನ್ನ ಹಾಕಲಾಗಿತ್ತು ಆದ್ರೆ ಆ ಪ್ರಕರಣದ ವಿಚಾರಣೆ ನಾಳೆ ಮುಂದೂಡಿಕೆ ಆಯ್ತು ಸೊ ನಾಳೆ ನಡಿಬೇಕಾಗಿದ್ದ ನಿರೀಕ್ಷಣಾ ಜಾಮೀನು ಅರ್ಜಿ ಹಾಗಾದ್ರೆ ಅದಕ್ಕೆ ಯಾವುದೇ ರೀತಿಯಾದಂತಹ ಮಹತ್ವ ಇರಲ್ಲ ಈಗ ಶ್ರೀಗಳನ್ನ ಬಂಧಿಸಿರೋದ್ರಿಂದಾಗಿ ಶ್ರೀಗಳು ಹೊಸದಾಗಿ ಬೇಲ್ಗೆ ಅರ್ಜಿಯನ್ನ ಹಾಕಬೇಕಾಗುತ್ತೆ ಸೊ ಆ ನಿಟ್ಟಿನಲ್ಲಿ ಅವರ ಕಾನೂನು ಹೋರಾಟಗಳು ಏನೇನಿರುತ್ತೆ ಅದನ್ನ ಶ್ರೀಗಳ ಜೊತೆ ಚರ್ಚಿಸಿ ಅವರ ವಕೀಲರು ಮಾಡ್ತಾರೆ ಸೊ ಅದೇ ವಿಚಾರವನ್ನ ಅವರು ಕೂಡ ಮಾಧ್ಯಮಗಳ ಮುಂದೆ ಬಂದು ಮಾತಾಡುವಂತ ಸಂದರ್ಭದಲ್ಲಿ ಹೇಳ್ತಾ ಇದ್ರು ಒಟ್ಟಾರೆ ಇದೀಗ ನಾವು ಎಕ್ಸ್ಕ್ಲೂಸ್ ಆಗಿ ನೋಡ್ತಾ ಇರುವಂತಹ ದೃಶ್ಯಗಳು ಶ್ರೀಗಳನ್ನ ಬಂಧಿಸಿದ್ದಾರೆ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಪಡ್ಕೊಳ್ಳೋಣ ನಮ್ಮ ಪ್ರತಿನಿಧಿ ಮಂಜು ಆರ್ಯ ಇದೀಗ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಮಂಜು ಫೈನಲಿ 6 ದಿನಗಳ ಬಳಿಕ ಪೋಕ್ಸೋಡಿ ಪ್ರಕರಣ ದಾಖಲಾಗಿತ್ತು ಫೈನಲಿ ಶ್ರೀಗಳನ್ನ ಪೊಲೀಸರು ಬಂಧಿಸಿದ್ದಾರೆ ಏನ್ ಡೆವಲಪ್ಮೆಂಟ್ ಅಲ್ಲಿ ಖಂಡಿತವಾಗ್ಲೂ ಸೌಮ್ಯ ಯಾಕಂದ್ರೆ 8 ಗಂಟೆ ಸುಮಾರಿಗೆ ಯಾವಾಗ ಈ ಒಂದು ವಾರ್ಡನ್ ನ ರಶ್ಮಿಯ ಒಂದು ಸ್ಟೇಟ್ಮೆಂಟ್ ಅನ್ನ ದಾಖಲು ಮಾಡ್ಕೊಂಡ್ರೆ ಸುಮಾರು 4 ಗಂಟೆಗಳ ಕಾಲ ಸ್ಟೇಟ್ಮೆಂಟ್ ಅನ್ನ ದಾಖಲು ಮಾಡ್ಕೊಂಡಿದ್ದಂತಹ ಪೊಲೀಸರು ತದನಂತರ ಆಕೆಯನ್ನ ಮಹಿಳಾ ಸಾಂತ್ವನ ಕೇಂದ್ರಕ್ಕೆ ಕರೆದೊಯ್ತಾರೆ ಜೊತೆಗೆ ಪ್ರಮುಖವಾಗಿ ಆಕೆಯ ಸ್ಟೇಟ್ಮೆಂಟ್ ಮತ್ತು
ಬಾಲಕಿಯರೇ 164 ಅಡಿಯಲ್ಲಿ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ರು. ಆ ಒಂದು ಸ್ಟೇಟ್ಮೆಂಟ್ ನ ಆಧಾರದ ಮೇಲೆ ಈಗ ಶ್ರೀಗಳನ್ನ ಪೊಲೀಸರು ಅರೆಸ್ಟ್ ಮಾಡಿರುವಂತದ್ದು. ಸದ್ಯಕ್ಕೆ 8:30 ಟೈಮ್ ನಲ್ಲಿ ಇಬ್ಬರು ಸರ್ಕಲ್ ಇನ್ಸ್ಪೆಕ್ಟರ್ ಗಳು ಮಠಕ್ಕೆ ಹೋಗ್ತಾರೆ. ಮಠಕ್ಕೆ ಹೋದಂತ ವೇಳೆಯಲ್ಲಿ ಆ ಶ್ರೀಗಳನ್ನ ಕೂಡ ಅಷ್ಟೇ ಎಲ್ಲೊಂದು ರೀತಿ ವಿಚಾರಣೆಗೆ ಮುಂದಿನದಾಗಿ ಒಳಪಡಿಸ್ತಾರೆ. ತದನಂತರ ಈ ಒಂದು ಸಂದರ್ಭದಲ್ಲಿ ಶ್ರೀಗಳನ್ನ ವಿಚಾರಣೆಗೊಳಪಡಿಸಿದ ಸಂದರ್ಭದಲ್ಲಿ ಅವರ ಇಬ್ಬರು ವೈದ್ಯಾಧಿಕಾರಿಗಳು ಕೂಡ ಅಷ್ಟೇ ಆ ಒಂದು ಮಠಕ್ಕೆ ಭೇಟಿಯನ್ನು ಕೊಡ್ತಾರೆ. ಈ ಒಂದು ಸಂದರ್ಭದಲ್ಲಿ ತನಿಖಾಧಿಕಾರಿಗಳು ಏನು ಎನ್ಕ್ವೈರಿ ಮಾಡ್ತಿದ್ರು, ಎನ್ಕ್ವೈರಿ ಮಾಡ್ತಿದ್ದಂತ ಟೀಮ್ ವೈದ್ಯರನ್ನ ಭೇಟಿಗೆ ಅವಕಾಶವನ್ನು ಕೂಡ ಮಾಡಿಕೊಡೋದಿಲ್ಲ. ಸದ್ಯಕ್ಕೆ ಶ್ರೀಗಳನ್ನ ಈಗಾಗಲೇ ಅರೆಸ್ಟ್ ಮಾಡಿರುವಂತದ್ದು. ಯಾಕಂದ್ರೆ ಈಗಾಗಲೇ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪ್ರಮುಖವಾದಂತ ಒಂದಷ್ಟು ಸಾಕ್ಷ್ಯಾಧಾರಗಳನ್ನು ಕೂಡ ಅಷ್ಟೇ ಪೊಲೀಸರು ಕಲೆಕ್ಟ್ ಮಾಡ್ತಿರುವಂತಹದ್ದು. ಜೊತೆಗೆ ಪ್ರಮುಖವಾಗಿ ವಾರ್ಡನ್ ರಶ್ಮಿ ಏನಿದ್ದಾರೆ, ರಶ್ಮಿಯ ಒಂದಷ್ಟು ಸ್ಟೇಟ್ಮೆಂಟ್ ಗಳನ್ನು ಕೂಡ ಸುಮಾರು 4 ಗಂಟೆಗಳ ಕಾಲ ಪೊಲೀಸರು ಪಡ್ಕೊಂತಾರೆ. ಅದರಲ್ಲೂ ಕೂಡ ಅಷ್ಟೇ ಬಹುತೇಕ ರಶ್ಮಿ ಶ್ರೀಗಳ ವಿರುದ್ಧವಾಗಿ ಸ್ಟೇಟ್ಮೆಂಟ್ ಅನ್ನ ನೀಡಿದ್ರ ಅನ್ನುವಂತ ಒಂದಷ್ಟು ಅನುಮಾನಗಳು ಕೂಡ ಈಗ ಮೂಡ್ತಾ ಇರುವಂತದ್ದು. ಜೊತೆಗೆ ಪ್ರಮುಖವಾಗಿ 164 ಅಡಿಯಲ್ಲಿ ಸ್ಟೇಟ್ಮೆಂಟ್ ಅನ್ನ ಕೊಡ್ತಾರೆ ಬಾಲಕಿಯರು. ಜೊತೆಗೆ ಆ ಹಿಂದೆಯೂ ಕೂಡ ಅಷ್ಟೇ ಪೊಲೀಸರ ಮುಂದೆ ಕೂಡ ಅಷ್ಟೇ ಒಂದಷ್ಟು ವಿಡಿಯೋ ಸ್ಟೇಟ್ಮೆಂಟ್ ಅನ್ನು ಕೂಡ ಕೊಟ್ಟಿದ್ದು. ಅದರಲ್ಲೂ ಕೂಡ ಅಷ್ಟೇ ಎಲ್ಲೋ ಒಂದು ರೀತಿ ಶ್ರೀಗಳ ವಿರುದ್ಧವಾಗಿ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ರು. ಜೊತೆಗೆ ಲೈಂಗಿಕ ದೌರ್ಜನ್ಯವನ್ನ ಎಸಗಿರುವಂತಹ ಕುರಿತಾಗಿ ಎಳೆಯಳಾಗಿ ಕೂಡ ಅಷ್ಟೇ ಪೊಲೀಸರ ಮುಂದೆ ಬಾಲಕಿಯರು ಮಾಹಿತಿಯನ್ನ ಬಿಚ್ಚಿಟ್ಟಿದ್ರು. ಈ ನಿಟ್ಟಿನಲ್ಲಿ ಪೊಲೀಸರು ಸದ್ಯಕ್ಕೆ ಶ್ರೀಗಳ ಮೇಲೆ ಒಂದಷ್ಟು ಸಾಕ್ಷ್ಯಾಧಾರಗಳು ಸಿಗ್ಲಿ ಅನ್ನುವಂತ ನಿಟ್ಟಿನಲ್ಲಿ ಕಾಯ್ತಾ ಇದ್ರು ಅನ್ಸುತ್ತೆ. ಸದ್ಯಕ್ಕೆ ಈಗಾಗಲೇ ವಾರ್ಡನ್ ರಶ್ಮಿ ಕೊಟ್ಟಿರುವಂತ ಒಂದಷ್ಟು ಸ್ಟೇಟ್ಮೆಂಟ್, ಜೊತೆಗೆ ಬಾಲಕಿಯರು ಕೊಟ್ಟಂತ ಸ್ಟೇಟ್ಮೆಂಟ್ ನ ಆಧಾರವಾಗಿಟ್ಟುಕೊಂಡು ಇವತ್ತು ಇಬ್ಬರು ಇನ್ಸ್ಪೆಕ್ಟರ್ ಗಳು ಮೊದಲನೇದಾಗಿ ಶ್ರೀಗಳನ್ನ ಎನ್ಕ್ವೈರಿಯ ನಿಟ್ಟಿನಲ್ಲಿ ಹೋಗ್ತಾರೆ. ಇದೇ ಒಂದು ಮುರುಘಾ ಮಠದಲ್ಲಿ ಶ್ರೀಗಳನ್ನ ಸುಮಾರು 1.5 ಗಂಟೆಗಳ ಕಾಲ ಸತತವಾಗಿ ಒಂದಷ್ಟು ಪ್ರಶ್ನಾವಳಿಗಳನ್ನ ಮಾಡ್ತಾರೆ. ಈ ಒಂದು ಸಂದರ್ಭದಲ್ಲಿ ಶ್ರೀಗಳು ಸರಿಯಾದಂತಹ ಒಂದು ಉತ್ತರಗಳನ್ನ ಆ ತನಿಖಾಧಿಕಾರಿಗಳ ನಿವೇದನೆಯಲ್ಲಿ ಸದ್ಯಕ್ಕೆ ಶ್ರೀಗಳನ್ನ ಈಗಾಗಲೇ ವಶಕ್ಕೆ ಪಡೆದು ಸದ್ಯಕ್ಕೆ ಕರ್ಕೊಂಡು ಹೋಗ್ತಾ ಇರುವಂತದ್ದು. ಆದ್ರೆ ಎಲ್ಲಿಗೆ ಶ್ರೀಗಳನ್ನ ಕರ್ಕೊಂಡಿದ್ರು ಅನ್ನೋದ್ರ ಬಗ್ಗೆ ಇನ್ನು ಯಾವುದೇ ರೀತಿ ಅಂತಂದು ಸ್ಪಷ್ಟವಾದಂತಹ ಮಾಹಿತಿ ಕೂಡ ಸಿಗ್ತಾ ಇಲ್ಲ. ಯಾಕಂದ್ರೆ ಶ್ರೀಗಳನ್ನ ಈಗ ಬಂಧನ ಮಾಡಿರುವಂತ ನಿಟ್ಟಿನಲ್ಲಿ, ಯಾಕಂದ್ರೆ ಲಾ ಅಂಡ್ ಆರ್ಡರ್ ಇಶ್ಯೂಸ್ ಆಗ್ಬಾರ್ದು ಅಂತ ಇವತ್ತು ಸುಮಾರು 8 ಗಂಟೆ ವೇಳೆಗೆ ಬೇರೆ ಬೇರೆ ಜಿಲ್ಲೆಗಳಿಂದ ಪೊಲೀಸರನ್ನ ಹೆಚ್ಚುವರಿಯಾಗಿ ಚಿತ್ರದುರ್ಗಕ್ಕೆ ಕರ್ಕೊಂತಾರೆ. ತದನಂತರ ಬ್ಯಾರಿಕೇಡ್ ಗಳನ್ನ ಕೂಡ ಹೆಚ್ಚುವರಿಗೆ ತಗೊಂಡ್ ಬರ್ತಾರೆ. ಅದು ಕೂಡ ಅಷ್ಟೇ ಕೋರ್ಟ್ ಪ್ರಿಮಿಸಿಸ್ ಏನಿದೆ ಆ ಒಂದು ಕೋರ್ಟ್ ನ ಪ್ರಿಮಿಸಿಸ್ ನ ಬಳಿ ಬ್ಯಾರಿಕೇಡ್ ಗಳನ್ನ ಹೆಚ್ಚುವರಿಗೆ ಅಳವಡಿಕೆ ಮಾಡಿಕೊಂಡು ಎಲ್ಲೋ ಒಂದು ರೀತಿ ಪೊಲೀಸರು ಮೊದಲನೇದಾಗಿ ಅಲರ್ಟ್ ಆಗ್ತಾರೆ. ಯಾಕಂದ್ರೆ ಇತ್ತ ಯಾವಾಗ ರಶ್ಮಿ ಅರೆಸ್ಟ್ ಆಗ್ತಾರೋ ಅಂದ್ರೆ ರಶ್ಮಿ ವಶಕ್ಕೆ ಪಡೀತಾರೋ, ವಶಕ್ಕೆ ಪಡೆದಂತ ಟೈಮ್ ನಲ್ಲಿ ಎಲ್ಲೋ ಒಂದು ರೀತಿ ಪೊಲೀಸರು ಈ ಒಂದು ಚಕ್ರವ್ಯೂಹನ್ನ ಹೇಳಿದ್ರು ಅನ್ಸುತ್ತೆ. ಸದ್ಯಕ್ಕೆ ರಶ್ಮಿಯ ಸ್ಟೇಟ್ಮೆಂಟ್ ನ ಆಧಾರದ ಮೇಲೆಯೇ ಶ್ರೀಗಳನ್ನ ಈಗ ಬಂಧನ ಮಾಡಿದ್ರ ಅನ್ನುವಂತಷ್ಟು ಅನುಮಾನಗಳು ಕೂಡ ಮೂಡ್ತಾ ಇರುವಂತದ್ದು. ಸದ್ಯಕ್ಕೀಗ ಮುರುಘಾ ಮಠದಿಂದ ಶ್ರೀಗಳು ತಮ್ಮ ಪೊಲೀಸ್ ವಾಹನದಲ್ಲಿ ಅವ್ರನ್ನ ಕರ್ಕೊಂಡು ಹೋಗಿದ್ದಾರೆ. ಆದ್ರೆ ಎಲ್ಲಿಗೆ ಕರ್ಕೊಂಡು ಹೋಗಿದ್ರೆ ಎಲ್ಲಿ ಮಾಡಿಸಿದ್ರೆ ಅನ್ನೋದ್ರ ಬಗ್ಗೆ ಸದ್ಯಕ್ಕೆ ಇನ್ನೂ ಕೂಡ ಯಾವುದೇ ರೀತಿಯಂತ ಸ್ಪಷ್ಟವಾದಂತ ಮಾಹಿತಿ ಕೂಡ ಸಿಗ್ತಾ ಇಲ್ಲ ಸೌಮ್ಯ.